ಹಾಯ್ ಗಾಯ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಹೋಳಿಗೆ ಅಥವಾ ಒಬ್ಬಟ್ಟು ಅಂತ ಏನಂತಾರಲ್ಲ ಅದನ್ನ ಮನೇಲೇ ಹೇಗೆ ಮಾಡೋದು ನೋಡೋಣ ಇಲ್ಲಿ ನಾನು ಎರಡು ಕಪ್ಪು ಮೈದಾ ಹಿಟ್ಟು ತಗೊಂಡಿದ್ದೀನಿ ಇದಕ್ಕೆ ಒಂದು ಚಿಟಿಕೆ ಉಪ್ಪು ಒಂದು ಚಿಟಿಕೆ ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕಲಸ್ಬೇ ಕಲಿಸ್ಕೊಬೇಕು ಇಲ್ಲಿ ಉಪ್ಪು ಆಪ್ಷನಲ್ಲು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ಚೆನ್ನಾಗಿ ಕಲಸ್ಕೊಂಡು ನೆಕ್ಸ್ಟ್ ಇದಕ್ಕೆ ನೀರು ಎಷ್ಟು ಹಾಕ್ಬೇಕು ಅಂದರೆ ಒಂದು ಕಪ್ ನೀರು ಹಾಕ್ಕೋಬೇಕು ಇವಾಗ ಇದನ್ನೆಲ್ಲ ಚೆನ್ನಾಗಿ ಕಲಸ್ಬೇಕು ಇವಾಗ ಕಲಸಿದ್ರೆ ಇದು ಯಾ ಹಾದಕ್ಕೆ ಬರುತ್ತೆ ಅಂದರೆ ಎರಡು ಕಪ್ಪು ಮೈದಾ ಹಿಟ್ಟಿಗೆ ಒಂದು ಕಪ್ ನೀರು ಹಾಕ್ಕೊಂಡ್ರೆ ಅದು ಪರ್ಫೆಕ್ಟಾಗಿ ನಾವು ಪೂರಿಗೆ ಬರುತ್ತಲ್ಲ ಹಿಟ್ಟು ಆ ಥರ ಬರುತ್ತೆ ನೋಡಿ ಕೈ ಗಂಟೆ ಇದು ಪೂರಿ ಯಾರಕ್ಕೆ ಬಂತು ಪೂರಿ ಯಾರ್ಯಾರು ಮಾಡಬೇಕು ಅನ್ಸುತ್ತೋ ಅವ್ರು ಈ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ನೆಕ್ಸ್ಟ್ ನಮಗೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು ಹಿಟ್ಟು ಸೊ ಕಾಲು ಕಪ್ ನೀರು ಹಾಕೊಂಡೆ ಮತ್ತೆ ನಾನು ನೆಕ್ಸ್ಟ್ ಚೆನ್ನಾಗಿ ಬಂತು ಸೊ ಇಲ್ಲಿ ಎರಡು ಕಪ್ಪು ಇವಾಗ ಹೋಳಿಗೆಗೆ ಬೇಕು ಅಂತಂದರೆ ಎರಡು ಕಪ್ ಮೈದಾ ಹಿಟ್ಟಿಗೆ ಒಂದು ಕಾಲು ಕಪ್ಪು ನೀರು ಹಾಕೋಬೇಕು ಆಮೇಲೆ ಅದನ್ನು ನೆನೆಯಕ್ಕೆ ಬಿಡಬೇಕು ಹಿಟ್ಟನ್ನು ನೆಕ್ಸ್ಟು ಇಲ್ಲಿ ನಾವು ಯೂಶ್ವಲಿ ಹಬ್ಬಗಳು ಬಂತು ಅಂದರೆ ಕಾಯಿಗಳು ತುಂಬ ಉಡಿತೀವಿ ಆ ಕಾಯಿನೆಲ್ಲ ತುರ್ಕೊ ವೇಸ್ಟ್ ಆಗೋ ಬದಲು ತುರ್ಕೊಂಡು ಈ ಥರ ಗ್ರೈಂಡ್ ಮಾಡ್ಕೋಬೇಕು ನೆಕ್ಸ್ಟು ಇಲ್ಲಿ ನಾನು ಒಂದು ಕಾಲು ಕಪ್ಪು ಬೆಲ್ಲಕ್ಕೆ ಅರ್ಧ ಕಪ್ಪು ನೀರು ಹಾಕಿ ಬೇಯಿಸ್ತಾ ಇದ್ದೀನಿ ಇಲ್ಲಿ ನಾವು ಪಾಕ ಮಾಡ್ಕೊಳೋದೇನು ಬೇಡ ಜಸ್ಟ್ ಅದು ಕರಗಿದ್ರೆ ಸಾಕು ಮೇಲೆ ಈ ಲೋಟಕ್ಕೆ ಸೋಸ್ಕೊಂಡಿದ್ದೀನಿ ನೆಕ್ಸ್ಟ್ ಆ ಪಾತ್ರೆನ ವಾಶ್ ಮಾಡಿ ಅದೇ ಪಾತ್ರೆಯಲ್ಲಿ ನಾವು ಏನು ಸೋಸ್ಕೊಂಡಿದ್ವಲ್ಲ ಅದನ್ನೆಲ್ಲ ಅಲ್ಲೇ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗಲೂ ಅಷ್ಟೇ ನಾವು ಪಾಕ ತಗೊಳೋದು ಬೇಡ ನಾವು ಪಾಕ ತಗೊಂಡ್ರೆ ಏನಾಗುತ್ತೆ ಅಂದರೆ ಪಾಕ ತೊಗೊಂಡು ಕೊಬ್ಬರಿ ಹಾಕಿದ್ರೆ ಅದು ಗಟ್ಟಿ ನಮಗೆ ಹೋಳಿಗೆ ತಟ್ಟಕ್ಕೆ ಚೆನ್ನಾಗಿ ಬರಲ್ಲ ಸೊ ಒಂದೇಳೆ ಪಾಕಗಿನ್ನ ಕಡಿಮೆ ಮೇ ಇರಬೇಕಾದ್ರೇ ನಾವು ಈ ಕೊಬ್ಬರಿನ ಹಾಕೋಬೇಕು ಹಿಂಗೆ ಕೈಯಲ್ಲಿ ಮುಟ್ಟು ನೋಡಬೇಕು ಕೈಯಲ್ಲಿ ಮುಟ್ಟು ನೋಡಿದ್ರೆ ಅದು ಬ್ರೇಕ್ ಆಗಬೇಕು ಆವಾಗ ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ ಅಂತ ಆವಾಗ ನಾವು ಕೊಬ್ಬರಿ ಹಾಕ್ಕೊಳೋ ಟೈಮ್ ಬಂದಿದೆ ಅಂತ ಸೊ ಇಲ್ಲಿ ನಾನು ಒಂದು ಕಾಲು ಕಪ್ಪು ಬೆಲ್ಲಕ್ಕೆ ಮೂರು ಕಪ್ಪು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಒಂದು ಐದು ನಿಮಿಷದಿಂದ ಆರು ನಿಮಿಷವರೆಗೂ ಚೆನ್ನಾಗಿ ಕಲಿಸ್ಬೇಕು ಒಂದು ಸ್ವಲ್ಪ ಕಲಸಿ ಬೇಯಿಸಬೇಕು ಚೆನ್ನಾಗಿ ಬೆಂದಾದ್ಮೇಲೆ ಇದನ್ನು ತಣ್ಣಗಾಕೋಕ್ಕೆ ಪಕ್ಕಕ್ಕೆ ಇಡಬೇಕು ಇದು ತಣ್ಣಗಾಗೋ ಅಷ್ಟರೊಳಗೆ ನಾವು ಹಿಟ್ಟನ್ನು ಕಲಸಿಟ್ಟಿದ್ವಲ್ಲ ಇವಾಗ ಅದಕ್ಕೆ ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಎಲ್ಲ ಕಡೆ ಎಣ್ಣೆ ಸೇರಂಗೆ ಸೊ ಈ ಥರ ಕಲಿಸಿ ಮತ್ತೆ ಎಲ್ಲ ಒಂದು ಕಡೆಯಿಂದ ಹಿಟ್ಟು ಇನ್ನೊಂದು ಕಡೆಗೆಲ್ಲ ತೊಗೊಬಂದು ಮತ್ತೆ ಇನ್ನು ಅದನ್ನು ಒಂದು ಅರ್ಧ ಗಂಟೆ ಹಾಗೆ ಬಿಡಬೇಕು ನೆಕ್ಸ್ಟ್ ಅರ್ಧ ಗಂಟೆ ಹಾಗೆ ಬಿಟ್ಟರೆ ಈ ಥರ ಹಿಟ್ಟು ರೆಡಿಯಾಗಿ ಬರುತ್ತೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂತು ಈ ಥರ ಬ ಮತ್ತೆ ಒಂದೆರಡು ಸ್ಪೂನ್ ಹಾಕಿ ಈ ಥರ ಕಲಿಸ್ಕೋಬೇಕು ನಾವೆಷ್ಟು ಚೆನ್ನಾಗೆ ನಾತ್ಕೊಂಡು ಎಷ್ಟು ಚೆನ್ನಾಗೆ ಹಿಟ್ಟನ್ನು ಬಿಡ್ತೀವೋ ಅಷ್ಟು ಚೆನ್ನ ನೆನೆಯಾಗಿ ಬಿಡ್ತೀವೋ ಎಣ್ಣೆಯಲ್ಲಿ ಅಷ್ಟು ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಎಲ್ಲರಿಗೂ ಈ ಥರ ಹಿಟ್ಟನ್ನು ರೆಡಿ ಮಾಡ್ಕೊಳೋದೇ ಕಷ್ಟ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಎಲ್ಲಿ ಎಷ್ಟು ತೆಳ್ಳಗವರೆಗೂ ಎಳ್ಕೊಬೋದು ಆ್ಯಕ್ಚುಲಿ ಈ ಥರ ಕನ್ಸಿಸ್ಟೆನ್ಸಿನೇ ಮೇಂಟೈನ್ ಮಾಡಬೇಕು ತುಂಬ ನೀರು ಕಡಿಮೆ ಅಂದರೆ ನೀರೊಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಹಿಟ್ಟು ಗಟ್ಟಿ ಬರುತ್ತೆ ಒತ್ತಕ್ಕೆಲ್ಲ ಕಷ್ಟ ಆಗುತ್ತೆ ಜಾಸ್ತಿ ನೀರು ಹಾಕ್ಕೊಂಡ್ರೆ ಹಿಟ್ಟು ತೆಳ್ಳಗಾಗುತ್ತೆ ಮತ್ತು ಅದನ್ನು ಇಟ್ಕೊಂಡು ಅದರೊಳಗೆ ಕ ಇದು ನಾವೇನು ಸ್ಟಫಿಂಗ್ ಅವೆಲ್ಲ ಇಟ್ಟು ಒತ್ತಕ್ಕೆ ಕಷ್ಟ ಆಗುತ್ತೆ ಸೊ ಈ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಆರಾಮಾಗಿ ನೀವು ಹೋಳ್ಗೆನ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಇಲ್ಲಿ ನೋಡಿ ನಾವು ಎಷ್ಟು ಸ್ಟಫಿಂಗ್ ಇಡಬೇಕು ಅಂದರೆ ನಮ್ಮ ಮುಷ್ಟಿಯಲ್ಲಿ ಎಷ್ಟಾಗುತ್ತೋ ಅಷ್ಟೇ ಮಾಡಿ ಇಡಬೇಕು ಸಾಕು ಅಷ್ಟು ಅಗ್ಲ ಬಂದರೆ ಇವಾಗ ಎಣ್ಣೆ ಹಚ್ಕೊಂಡು ಎಲ್ಲ ಕಡೆಯೂ ಕ್ಲೋಸ್ ಮಾಡಿಕೊಂಡು ನಮಗೇನು ಎಕ್ಸ್ಟ್ರಾ ಇಟ್ಟು ಬಂದಿರುತ್ತಲ್ಲ ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು ನೆಕ್ಸ್ಟ್ ಇಲ್ಲಿ ನಾನು ಏನು ಪೇಪರ್ ಯೂಸ್ ಮಾಡಿದ್ದೀನಿ ಅಂದರೆ ಎಣ್ಣೆ ಪೇಪರ್ ಅದಕ್ಕೆ ಹೋಳಿಗೆ ಮಾಡಬೇಕಂತಲೇ ಹೋಳಿಗೆ ಪೇಪರು ಹೋಳಿಗೆ ಅಂಚು ಏನು ತಗೋಬೇಕು ಅಂತ ಏನು ನೆಸೆಸಿಟಿ ಇಲ್ಲ ನಾವು ಯೂಶ್ವಲಿ ಮನೆಯಲ್ಲಿ ಎಣ್ಣೆ ಎಣ್ಣೆ ಯೂಸ್ ಮಾಡ್ತೀವಲ್ಲ ಆ ಪೇಪರೇ ಸಾಕು ಅದರೊಳಗಡೆನೇ ಎಣ್ಣೆ ಅಂಟಿರುತ್ತೆ ಸೊ ಕೆಳಗಡೆ ಒಂದು ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಂಡು ಮೇಲುಗಡೆ ಕೈಗೆ ಒಂದು ಸ್ವಲ್ಪ ಲೈಟಾಗಿ ಎಣ್ಣೆ ಹಚ್ಕೊಂಡು ಮೆತ್ತಕ್ಕೆ ತಟ್ಕೊತ ಬರಬೇಕು ನಮ್ಮದು ಏನು ಫೋರ್ಸ್ ಇರುತ್ತೆ ಇರೋ ಫೋರ್ಸ್ ಎಲ್ಲ ಹಾಕಿ ಪ್ರೆಸ್ ಮಾಡೋ ಬದಲು ಕೈಗೆ ಎಣ್ಣೆ ಹಚ್ಕೊಂಡು ಕ್ಲೀನಾಗೆ ಪ್ರೆಸ್ ಮಾಡ್ಕೊತ ಬರಬೇಕು ಅವಾಗ ರೌಂಡ್ ಶೇಪಲ್ಲಿ ಕ್ಲೀನಾಗಿ ಬರುತ್ತೆ ಯಾರ್ಯಾರು ಲೈಫಲ್ಲಿ ಒನ್ ಟೈಮೂ ಹೋಳಿಗೆ ಮಾಡಿಲ್ಲ ಅಂತವ್ರು ಏನಾದರೂ ಇದ್ದರೆ ಈ ಥರ ಟ್ರೈ ಮಾಡಿದ್ರೇ ಫಸ್ಟ್ನೇ ಸರ್ತಿಗೆ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟು ಈ ಹೋಳ್ಗೆನ ಮೇಲೆ ಹಾಕೋಕ್ಕಿಂತ ಮುಂಚೆ ಅಂಚು ಚೆನ್ನಾಗಿ ಕಾದಿರಬೇಕು ಕಾದಾದ್ಮೇಲೇ ಒಂದೆರಡು ಸ್ಪೂನು ಎಣ್ಣೆ ಹಾಕಿಬಿಟ್ಟು ಹೋಳ್ಗೆನ ಇದು ಅದಕ್ಕೆ ಹಾಕಬೇಕು ಆ್ಯಕ್ಚುಲಿ ಇಲ್ಲಿ ನಾನು ಹೋಳ್ಗೆ ಹಾಕ್ಬೇಕಾದ್ರೆ ಒಂದು ಆರಾಮಾಗಿ ಕೈಯಲ್ಲೇ ತೆಗೆದು ಹಾಕಿದೆ ನೋಡಿ ಎಲ್ಲೂ ಕೈ ಗಂಟಿಲ್ಲ ಕಿತ್ಕೊಂಡು ಬಂದಿಲ್ಲ ಆ್ಯಕ್ಚುಲಿ ಅದು ನಾನು ತೋರಿಸ್ಬೇಕಾಗಿತ್ತು ಬಟ್ ಒಂದು ಕೈಯಲ್ಲಿ ಪೇಪರು ಒಂದು ಕೈಯ್ಯಲಿ ಈ ಹೋಳ್ಗೆ ಎದ್ದಿರೋದ್ರಿಂದ ನನಗೆ ತೋರ್ಸೋಕ್ಕಾಗಿಲ್ಲ ಈ ಕಡೆ ಆ ಕಡೆ ಒಂದು ಫೈವ್ ಮಿನಿಟ್ಸು ಈ ಕಡೆ ಒಂದು ಫೈವ್ ಮಿನಿಟ್ಸು ಬೇಯಿಸ್ಕೊಂಡು ಎತ್ತಿಟ್ಕೊಂಡ್ರೆ ನಮಗೆ ಈ ಮದುವೆ ಮನೆಯಲ್ಲೆಲ್ಲ ಕಾಯಿ ಒಬ್ಬಟ್ಟು ಕಾಯಿ ಹೋಳ್ಗೆ ಅಂತಾರಲ್ಲ ಸೇಮ್ ಅದೇ ಟೇಸ್ಟ್ ಅದೇ ಥರ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದು ಬಿಟ್ಟು ಇನ್ನೂ ಈಸಿ ಪ್ರೊಸೀಜರ್ ಇದೆ ಅಂತ ಅಂದರೆ ಪ್ಲೀಸ್ ಕಮೆಂಟಲ್ಲಿ ಹೇಳಿ